ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೆಲವೊಂದು ಶಾಕಿಂಗ್ ಸುದ್ದಿಗಳು ಬಂದಿದ್ದಾವೆ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ. ಏನಾಗಿದೆ, ಏನು ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ಇಲ್ಲಿ ಮೋಸ್ಟ್ ವಿದ್ಯಾರ್ಥಿಗಳು ಡೌಟ್ನ ಕೇಳ್ತಿದ್ದೀರಾ. ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಬೋರ್ಡ್ ಅವರು ಮಾದರಿ ಪ್ರಶ್ನೆ ಪತ್ರಿಕೆ ಅದೇ ರೀತಿ ನೀಲನಕ್ಷೆಯನ್ನು ಕೂಡ ಪ್ರಕಟಣೆ ಮಾಡಿದರು. ಅದೇ ಮಾದರಿ ನಾವು ಪರೀಕ್ಷೆಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿದರು. ಒಟ್ಟಿಲಿ ಏನಾಗಿದೆ ಅಂದರೆ, ಪೂರ್ವಸಿದ್ಧತಾ ಪರೀಕ್ಷೆ ಬರಬೇಕಾದ್ರೆ ವಿದ್ಯಾರ್ಥಿಗಳು ಕೆಲ ವಿಷಯಗಳಲ್ಲಿ, ಆಲ್ಮೋಸ್ಟ್ ಎಲ್ಲ ವಿಷಯಗಳಲ್ಲಿ ಅವರಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಕಾರ ಪ್ರಶ್ನೆ ಪತ್ರಿಕೆ ಕೂಡ ಬಂದಿಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳು ತಬ್ಬಿ ಬಗೆದಾರೆ. ಇದು ನಮಗೆ ಫೈನಲ್ ಎಕ್ಸಾಮ್ ಕೂಡ ಹೀಗೆ ಆದರೆ ಏನು ಕತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಪೂರ್ವಸಿದ್ಧತಾ ಪರೀಕ್ಷೆ ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ, ಇದು ನಿಮಗೆ ಜಿಲ್ಲಾ ಮಟ್ಟದಲ್ಲಿ ನಡೆಯೋದು, ರಾಜ್ಯ ಮಟ್ಟದಲ್ಲಿ ನಡೆಯಲ್ಲ, ಜಿಲ್ಲಾ ಮಟ್ಟದಲ್ಲಿ ನಡೆಯೋ ಪರೀಕ್ಷೆ. ಇಲ್ಲಿ ವಿವಿಧ ಜಿಲ್ಲೆಗಳಿಗೆ ವಿವಿಧ ಉಪನಿರ್ದೇಶಕರು ಇರ್ತಾರೆ, ಅವರ ಅಡಿಯಲ್ಲಿ ಪೇಪರ್ ಪ್ರಿಪೇರ್ ಆಗಿ ಬರುತ್ತೆ. ಆದರೂ ಬೋರ್ಡ್ ನೋಟಿಫೈ ಮಾಡಿದರೂ ಕೂಡ ಇಲ್ಲಿ ಏನಂದರೆ, ಇತರ ಪ್ರಕಾರ ಅಂದರೆ ಬ್ಲೂ ಪ್ರಿಂಟ್ ಪ್ರಕಾರನೇ ಕೂಡ ಬರಬೇಕಿತ್ತು. ಆದರೆ ಕೆಲವೊಂದು ಕಡೆ ಈ ರೀತಿ ಮಾಡಿದ್ದಾರೆ. ಇದಕ್ಕೆ ಅವರವರ ವಿವೇಚನೆಗೆ ಬಿಟ್ಟಿದ್ದು. ಬಟ್ ವಿದ್ಯಾರ್ಥಿಗಳು ಮೇನಾಗಿ ಏನು ಮಾಡಬೇಕಂದ್ರೆ, ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಓದಿ, ನಂತರ ನಿಮಗೆ ಮಾಡೆಲ್ ಪೇಪರ್ ಪ್ರಕಾರ ಯಾವ ರೀತಿ ಆ ರೀತಿ ಸ್ಟಡಿ ಮಾಡಿ, ನಂತರ ನಿಮಗೆ ಸಮಯ ಸಿಕ್ಕಿದ್ರೆ, ಇನ್ ಕೇಸ್ ಟೈಮ್ ಇದ್ದರೆ, ನೀವು ಎಲ್ಲ ಪದ್ಯ ಆಗಿರ್ಬೋದು ಅದೇ ರೀತಿ ಪಾಠವನ್ನು ಕೂಡ ಒಂದು ಸಲ ಸ್ಟಡಿ ಮಾಡಿದ್ರೆ ನಿಮಗೆ ಜಸ್ಟ್ ನಮಗೆ ಒಂದು ನಾಲೆಜ್ ಬರುತ್ತೆ, ಆಗ ನೀವು ಸ್ಕೋರ್ ಮಾಡ್ಬೋದು. ಬಟ್ ಫೈನಲ್ ಎಕ್ಸಾಮಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಅದೇ ರೀತಿ ಬ್ಲೂ ಪ್ರಿಂಟ್ ಪ್ರಕಾರ ಕೂಡ ಬರ್ತದೆ. ಬಟ್ 100%ಗೆ 100% ಕೂಡ ಬರುತ್ತೆ ಅಂತ ಯಾರು ಕೂಡ ಹೇಳೋಕ್ಕಾಗೋದಿಲ್ಲ. ಸಣ್ಣದಾದ ತೊಡಕು ಕೂಡ ಇರ್ತವೆ. ಬಟ್ ವಿದ್ಯಾರ್ಥಿಗಳು ಆ ರೀತಿ ಓದಿ ನಿಮಗೆ ಇಷ್ಟು ಅಂಕಗಳಿಗೆ ಬರಬೇಕಂದ್ರೆ ಅಷ್ಟು ಅಂಕಗಳಿಗೆ ಬರಬೇಕು. ಬಟ್ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆ ಆಗ್ತಾರೆ, ಅದಕ್ಕೆ ವಿದ್ಯಾರ್ಥಿಗಳು ತಯಾರಾಗಿರಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಟಿಲ್ ಎಂಡ್.